ನಾನು ಪರಮೇಶ್ವರರು ಒಂದೇ ಪ್ರಶ್ನೆ ಕೇಳೋದು, ನಿಮ್ಗೆ ಈ ಜಿಲ್ಲೆ ಬಗ್ಗೆ ಕಳಕಳಿ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಡ್ಬೇಕು. ನೀವು ಜವಾಬ್ದಾರಿ ನೀವು ಜಿಲ್ಲೆಯ ರೈತರಿಗೆ ನೀವು ಹಿತ ಕಾಪಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಸಚಿವರಾಗಿದ್ರೆ ಏನ್ ಪ್ರಯೋಜನ, ಶಾಸಕರಾಗಿದ್ರೆ ಏನ್ ಪ್ರಯೋಜನ? ನಮ್ಮ ಹಕ್ಕಿದು, ಜಿಲ್ಲೆಯಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಹೋರಾಟ ಮಾಡಿ ಜೈಲಿಗೆ ಹೋಗಿ ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ತಂದಿದ್ದಾರೆ. ವೈ ಕೆ ರಾಮಯ್ಯನವರಿಂದ ಹಿಡಿದು ಲಕ್ಕಪ್ಪನವರಿಂದ ಹಿಡಿದು ಹಿಂದಿದ್ದಂತ ರಾಜಕಾರಣಿಗಳು ಎಲ್ಲರೂ ಕೂಡ ಸುಬ್ರಹ್ಮಣ್ಯ ಶಿವಣ್ಣವರಿಂದ ಹಿಡಿದು ಅವತ್ತಿನ ಮಲ್ಲಿಕಾರ್ಜುನಯ್ಯನವರಿಂದ ಹಿಡಿದು ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಈ ನೀರಿಗಾಗಿ ಹೋರಾಟ ಮಾಡಿದ್ದಾರೆ, ತುಮಕೂರಿಗೆ ಹೇಮಾವತಿ ನೀರು ಬರಬೇಕು ಅಂತೇಳಿ. ಆದ್ರೆ ಇವತ್ತು ಏನಾಗ್ತಾ ಇದೆ ಯೋಜನೆಗೆ? ಏಕಾಏಕಿ ನೀವು ನಿಮ್ಮ ಕುಳದಲ್ಲಿನ ರಂಗನಾಥ್ ಸದ್ಯ ನಿಮ್ಮ ಹೆಂಡತಿಯವರ ತಂಗಿ ಗಂಡ, ಅವನಿಗೆ ರಕ್ಷಣೆ ಮಾಡಬೇಕು. ಇನ್ನೊಂದು ನಿಮ್ಮ ಡಿ ಕೆ ಸುರೇಶ್ ಅವರು, ನಿಮ್ಮ ಎಂ ಪಿ ಅವರು, ಅವರಿಗೆ ಅಧಿಕಾರ ಕೊಡಿಸ್ಬೇಕು. ಶಾಶ್ವತವಾಗಿ ಅವರಿಬ್ಬರೇ ಗೆಲ್ಲಬೇಕು. ತುಮಕೂರು ಜಿಲ್ಲೆಯವರು ಎಲ್ಲ ರೈತರ ಮಕ್ಕಳು ಎಂ ಎಲ್ ಎಗಳಾಗಬಾರ್ದು, ಮಂತ್ರಿಗಳಾಗಬಾರ್ದು ಅಂತೇಳಿ ನೀವು ಷಡ್ಯಂತ್ರ ರೂಪಿಸಿ ಇವತ್ತು ಹೇಮಾವತಿ ನೀರನ್ನ ಏಕಾಏಕಿ ರಾಮನಗರ ಜಿಲ್ಲೆಗೆ ತಗೊಂಡೋಗ್ತಾ ಇದ್ದೀರಾ. ನಾವು ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮ ರಕ್ತ ಕೊಟ್ಟೆವು, ಆದ್ರೆ ಹೇಮಾವತಿ ನೀರನ್ನ ಒಂದು ಹನಿ ನೀರನ್ನ ಕೊಡಲ್ಲ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ ಸರ್ಕಾರ ಇನ್ನ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ನೀವು ಬರೀ ನಿಮ್ ಸರ್ಕಾರ ಬಂದ ಅಲ್ಲಿಂದ ಬರೀ ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಸ್ಕ್ಯಾಮ್, ರೈತರಿಗೆ ಒಂದು ರೂಪಾಯಿ ಅನುದಾನ ಕೊಡ್ಲಿಲ್ಲ, ಒಂದ್ ರೂಪಾಯಿ ಅನುದಾನ ಇಲ್ಲ. ಆದ್ರೆ ಈ ಯೋಜನೆಗೆ ಮಾತ್ರ ಎಲ್ಲಿಂದ ಹಣ ಬಂತು? ನಿಮ್ಮ ಫ್ರೀ ಗ್ಯಾರಂಟಿ ಒಳಗಡೆ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದೋಗಿದೆ. ಒಂದ್ ರೂಪಾಯಿ ಅನುದಾನನು ನಮಗ್ ಕೊಟ್ಟಿಲ್ಲ. ಆದ್ರೆ ಈ ಕಾಮಗಾರಿಗೆ ಈಗಾಗಲೇ 200 ಕೋಟಿ ಬಿಡುಗಡೆ ಮಾಡಿದ್ದೀರಾ, ಅಂದ್ರೆ ಇದರಲ್ಲಿ ಕಮಿಷನ್ ಎಷ್ಟು ಉಳಿದಿದ್ದೀರಾ? ಇದು ಯಾಕೆ ಹೇಮಾವತಿ ನೀರನ್ನ ನೀವು ಈಗಾಗಲೇ ಅಗಲೀಕರಣಕ್ಕೆ 700 ಕೋಟಿ ಹಣ ಕೊಟ್ಟಿದ್ದೇವೆ? ನಾವು 700 ಕೋಟಿ ಹಣ ಕೊಟ್ಟಿದ್ದೇವೆ ಅಗಲೀಕರಣಕ್ಕೆ. ಈಗಾಗಲೇ ನೀರು ಇನ್ನೇನ್ ಕರೆಕ್ಟ್ ಆಗಿ ನಮಗೆ ಬರ್ತದೆ, ಥೈಲ್ಯಾಂಡ್ ವರ್ಗ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಈ ಏಕಾಏಕಿ ಯಾಕೆ ತಗೊಂಡೋದ್ರಿ? ಇದರಿಂದ ನಿಮ್ಮ ಲಂಚ ಹೊಡೆಯೋದು ಒಂದ್ ಕಡೆ ಆದ್ರೆ, ಕಮಿಷನ್ ಹೊಡೆಯೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ನಿನ್ನ ರಕ್ತ ಸಂಬಂಧಿಗಳಿಗೆ ರಾಜಕೀಯವಾಗಿ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಈ ಯೋಜನೆ ಮಾಡ್ತಾ ಇದ್ದೀರಾ. ಕುಣಿಗಲ್ ಜನರ, ತುಮಕೂರು ಜನಗಳ ಬಾಯಿಗೆ ಮಣ್ಣಾಕಿ ವಿಷ ಕೊಟ್ಟು ಈ ನೀರನ್ನ ತಗೊಂಡು ಹೋಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಗೆ ರಾಜಕೀಯ, ನಾನು ಇವತ್ತೇ ರೆಡಿ ಆಗಿದ್ದೇನೆ ರಾಜೀನಾಮೆ ಕೊಡೋದಕ್ಕೆ. ನನಗೇನು ಈ ರಾಜಕೀಯ